ಮೋದಿಗೆ ಎಂಟ್ರಿಲ್ಲ ಮಕ್ಕಳ ಒಂದು ಕೆಜಿ ಬೆಳೆ ಬೆಲೆ ಬಗ್ಗೆ ಗೊತ್ತಿಲ್ಲ. ನಮಗೆ ಬಿಜೆಪಿ ಬೇಕು. ಏನು ಅಭಿವೃದ್ಧಿ ಆಗಿದೆ? ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ಲರಿಗೂ ಅನುಕೂಲ. ಬಿಜೆಪಿ ಮೋದಿ ಮಗದೊಮ್ಮೆ ಮೋದಿ ಅಂತ ನಾವು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀವಿ. ಅವ್ರು ಕೊಡೋ ಪುಟ್ಕೋಸಿ 2000 ನಮ್ಮ ಸಂಸಾರ ನಿಶ್ಚಿತ. ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷನೇ ಬೋಗಸ್. ಅವ್ರು ಕೊಡೋ ಪುಟ್ಕೋಸಿ ಪಕ್ಷನೇ ಬೋಗಸ್. ನಮಗೆ ಒಂದು ಧೈರ್ಯ ಇದೆ, ನಮಗೆ ನಮ್ಮ ದೇಶ ಕಾಪಾಡ್ತಾನೆ, ನಮಗೆ ಸುರಕ್ಷಿತವಾಗಿ. ಕೇಂದ್ರದಲ್ಲಿ ಮೋದಿ ಅಂತ ಗಂಡು ಇನ್ಯಾರು ಸಿಗಲ್ಲ. ಮೋದಿ ಗಂಡು ಅಂದ್ರೆ ಬಿಜೆಪಿ ಸರ್ಕಾರ ಮೋದಿ ಅವರ ಆಳ್ವಿಕೆ ಮಾಡ್ತಾವ್ರೆ, ತೃಪ್ತಿ ತಂದಿದೆ ಅಥವಾ ಬದಲಾವಣೆ ಆಗಬೇಕು ಅನ್ನಿಸ್ತದೆ? ಇದು ಬದಲಾವಣೆ ಆಗಬೇಕು ಸರ್. ಈಗ ಮೋದಿ 10 ವರ್ಷ ಇದಾದರು, ಪ್ರಧಾನಮಂತ್ರಿ ಆದರು, ಈಗ ಬರೇ ಎಲ್ಲ ಅದನ್ನು ನಮ್ಮ ದೇಶದಿಂದ ಹೊರಗಡೆ ದೇಶದಿಂದ ಇದನ್ನು ತರ್ತೀವಿ ಅದನ್ನು ತರ್ತೀವಿ 15,000 ನಿಮ್ಮ ಅಕೌಂಟ್ಗಳಿಗೆಲ್ಲ ಹಾಕ್ತೀವಿ ಅಂತ ಹೇಳಿ ಸುಮ್ಮನೆ ಪೇಪರಲ್ಲಿ ಟಿ ವಿಯಲ್ಲಿ ನ್ಯೂಸ್ಗಳಲ್ಲೆಲ್ಲ ಸುಮ್ಮನೆ ಬರೇ ಎಲ್ಲ ಇದನ್ನು ಮಾಡ್ಕೊಂಡೇ ಓಡಾಡಿರು, ಏನೂ ತರಲಿಲ್ಲ. ಈಗ 2,000 ರೂಪಾಯಿ ನೋಟ್ ಬ್ಯಾನ್ ಮಾಡಿರು, ಹೊರ್ದು ಆ ದೇಶದಿಂದ ಕಪ್ಪು ಹಣ ತಂದು ನಿಮ್ಮ ನಿಮ್ಮ ಮಹಿಳೆಯರಿಗೆ 15,000 ದುಡ್ಡು ಹಾಕ್ತೀವಿ ಅಂದರು, ಅದು ತರಲಿಲ್ಲ. ಈಗ ಏನಪ್ಪ ಅಂದ್ರೆ ನಮ್ಮ ಜನ ಏನು ಹೇಳ್ತಾರೆ, ಮೋದಿ ರಾಮ ಮಂದಿರ ಮಾಡ್ಬಿಟ್ಟ, ರಾಮ ಮಂದಿರ ಮಾಡ್ಬಿಟ್ಟ ಅಂತ ಹೇಳ್ತಾವ್ರೆ ಜನಗಳು. ಈಗ ಎಲ್ಲ ಕಡೆಯಲ್ಲೂ ದೇವಸ್ಥಾನಗಳವೆ, ಎಲ್ಲ ಕಡೆಯಲ್ಲೂ ದೇವ್ರುಗಳಿವೆ, ಅದರಿಂದ ಏನು ಅದ್ರದ್ದೇನು ಮೋದಿದೇನು ಎಫೆಕ್ಟ್ ಆಗಲ್ಲ ಸರ್. ಏನು ಎಫೆಕ್ಟ್ ಆಗಲ್ಲ ಸರ್. ಯಾರು ಬರಬೇಕು ನಮಗೆ? ರಾಹುಲ್ ಗಾಂಧಿನೇ ಆಗಬೇಕು. ಈಗ ಎಲ್ಲ ಹಿಂದೆ ಜನಗಳಿಗೆ ಎಲ್ಲ ಬಡವ್ರ ಬಗ್ಗರಿಗೆಲ್ಲ ಅನುಕೂಲ ಆಗ್ತದೆ. ಅವರು ಆದರೂ ಒಳ್ಳೆಯದೇ. ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಎಲ್ಲ ಬಡವ್ರುಗಳಿಗೆ ಎಲ್ಲ ಹಿಂದುಳಿದ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ತದೆ. ಈಗ ನೋಡು, 2,000 ಮಹಿಳೆಯರಿಗೆ 2,000 ದುಡ್ಡು ಬರ್ತದೆ. ಈಗ ಬಸ್ ಫ್ರೀ ಬಿಟ್ಟವ್ರೆ, ಈಗ ಕರೆಂಟ್ ಫ್ರೀ ಮಾಡವ್ರೆ, 5 ಗ್ಯಾರಂಟಿ ಕೊಟ್ಟವ್ರೆ. ಎಷ್ಟು ಜನಕ್ಕೆ, ಯಾರೋ ಸಾಹುಕಾರರುಗಳಿಗೆ ಅನಾನುಕೂಲ ಆಗ್ಬೋದು, ಬಡವ್ರಿಗೆ ಎಷ್ಟು ಅನುಕೂಲ ಆಯ್ತು ಗೊತ್ತಾ ಇದ್ರೊಳಗೆ? ಡೈಲಿ ಎಷ್ಟು ಜನ ಮಹಿಳೆಯರು ಓಡಾಡ್ತವ್ರೆ, ಡೈಲಿ 8 ಜನ ಓದ್ತವ್ರೆ ಬರ್ತವ್ರೆ, ಅವ್ರಿಗೆಲ್ಲ ಎಷ್ಟು ಬೆನಿಫಿಟ್ ಇದೆ ಎಲ್ಲ. ಅದು ಎಲ್ಲ ಕಡೆ ಯಾವ ಕಡೆ ಜಗಳ ಇಲ್ಲ, ಅದು ಎಲ್ಲ ಕಡೆಲೂ ಜಗಳ ಇದ್ದೇ ಇದಪ್ಪ ಜಗಳ. ಅದು ಮಾಮೂಲಿ ಏನೋ ಸೀಟ್ ಇಲ್ಲ ಪಾಟಿಲ್ಲ ಅಂತ ಕಿತ್ತಾಡ್ತಾರೆ, ಸುಮ್ಮನೆ ಆಗ್ತಾರೆ, ಈ ಓತಲೆ ಅವರೇ ಬತ್ತಲೆ ಅವರೇ, ಅದರೊಳಗೆ ಏನು ಜಡ ಜಗಳ ಏನು ಅವಶ್ಯಕತೆ ಇಲ್ಲ, ಕಿತ್ತಾಡೋಂಥದ್ದು ಏನೂ ಇಲ್ಲ. ಅದು ಫ್ರೀ ಐತೆ, ಓತಾರೆ ಬತ್ತಾಯಿರ್ತಾರೆ, ಓತಾಯಿರ್ತಾರೆ ಬತ್ತಾಯಿರ್ತಾರೆ. ಈಗ ನಮ್ಮ ನೆಲಮಂಗಲ ತಾಲೂಕಲ್ಲಿ ನಮ್ಮ ಶ್ರೀನಿವಾಸ್ ಅವರು MLA ಅವರು 30 ವರ್ಷದಿಂದ ನಮ್ಮಲ್ಲಿ ಕಾಂಗ್ರೆಸ್ ಇರಲಿಲ್ಲ. ಈಗ ಬೇಜಾನು ಅನುದಾನ ತಂದು ಸುಮಾರು 850 ರಿಂದ 900 ಕೋಟಿ ತಂದು ನೆಲಮಂಗಲ ಒಳಚರಂಡಿ ಮಾಡ್ತಾವ್ರೆ, ಬೇಜಾನ್ ಕಾಮಗಾರಿಕೆ ಕೆಲಸ ಮಾಡ್ತಾವ್ರೆ. ಈಗ ಅದಕ್ಕೆ ಹಿಂದೆ ಎಲ್ಲ, ಈಗ ಮೋದಿ ಸರ್ಕಾರ ಇತ್ತು, ನೆಕ್ಸ್ಟು ಹಿಂದೆ ಯಾಕೆ ಮಾಡಲಿಲ್ಲ? ನೆಕ್ಸ್ಟು MLA ಇದ್ದಾರೆ ಅವ್ರು ಯಾಕೆ ಮಾಡಲಿಲ್ಲ? ಬಿರ್ಜು ಮಾಡ್ತಾರೆ ಲೇಟ್ ಅಲ್ವ? ಈಗ ಒಂದೇ ಸಲ ಮಾಡೋಕ್ಕತ್ತದ? ಅಂತಂತವಾಗಿ ಅಂತಂತವಾಗಿ ಮಾಡ್ತಾರೆ. ನಮಗೆ ಬದಲಾವಣೆ ಆಗ್ಬೇಕು, ಕಾಂಗ್ರೆಸ್ ಸರ್ಕಾರನೇ ಬರ್ಬೇಕು. ನಮ್ಗೆ ಎಲ್ಲರಿಗೂ ಅನುಕೂಲ ಆಗ್ತದೆ, ಒಳ್ಳೇದಾಗ್ತದೆ, ಜನಗಳು ಸೇವೆ ಮಾಡೋಕ್ಕೆ. ರಾಹುಲ್ ಗಾಂಧಿ ಅವ್ರಿಗೆ ಅಷ್ಟು ಮಾತಾಡ್ಲಿಕ್ಕೆ ಬರೋದಿಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಾರೆ. ಹೇಳ್ತಾರೆ, ಮಕ್ಕಳು ಹುಡ್ತಿದ್ದಂಗೆ ಹಾಲು ಕುಡಿದ್ಬಿಡ್ತಾವ, ಹಾಗೆ ಕಲ್ತ್ಕೊಂತಾರೆ ಮಕ್ಳು. ಈಗ ಯಾವುದೇ ಮಕ್ಕಳಾಗಲಿ, ನಾನೇ ಆಗಲಿ, ಯಾವುದೇ ಮಕ್ಕಳಾಗಲಿ ಹುಡ್ತಿದ್ದಂಗೆ ಹಾಲು ಕುಡಿದ್ಬಿಡ್ತಾವ, ಎಲ್ಲ ತರ್ತಾರೆ, ಬದಲಾವಣೆ ಮಾಡ್ತಾರೆ, ಆಗ್ತದೆ. ದೇಶ ಆಳೋಕ್ಕೆ ರಾಹುಲ್ ಗಾಂಧಿನೇ ಸರಿ. ಈ ಮೋದಿ ಹೇಳ್ತಾನೆ ಅಷ್ಟೇ, ಬರೀ ಎಲ್ಲ ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ಬರೀ ಮೋದಿ ಹೇಳೋದು ಓಡಾಡೋದು ಅಷ್ಟೇ. ಈಗ ಮೋದಿ ಬಂದ ಅಂದರೆ ಒಂದು ಅವ್ನು ಮುಂದೆ ಬತ್ತಾದ್ರಿಂದ ಹಿಂದೆಗಡೆಯಿಂದ ಟಾರ್ ಹಾಕೊಂಬರ್ಬೇಕು. ಈಗ ನಮ್ಮ ಸಿದ್ದರಾಮಯ್ಯವ್ರು ಬಂದರೆ ಯಾವುದೂ ಇಲ್ಲ, ಎಷ್ಟು ಕೋಟಿ ಮೋದಿ ಬತ್ತವನೆ ನಮ್ಮ ಕರ್ನಾಟಕಕ್ಕೆ ಮೋದಿ ಬತ್ತವನೆ ಅಂದರೆ ಎಷ್ಟು ಕೋಟಿ ಖರ್ಚು ಮಾಡ್ತಾವ್ರೆ, ಎಷ್ಟು ಲಾಸ್ ಆಗ್ತದೆ, ಎಷ್ಟು ರೈತರುಗಳಿಗೆ, ಎಷ್ಟು ವೆಹಿಕಲ್ಗಳಿಗೆ, ಎಷ್ಟು ತೊಂದರೆ ಜಮಾ ಆಗ್ತದೆ ಹೇಳಿ? ಅದೆಲ್ಲ ಸಮಸ್ಯೆಗಳು ಇಷ್ಟು ಬದಲಾವಣೆ ಆಗಬೇಕು. ಯಾ ಬಚ್ಚೇಗೌಡರು ಪಾಪ ಅವರು ಮಾಡಿದ್ರು, ಅವ್ರಿಗೇನೋ ಹುಷಾರಿಲ್ದಂಗೆ ಆಯಿತು. ಈಗ ಅವ್ರ ಮಗ ಶರತ್ ಬಚ್ಚೇಗೌಡಿದ್ರಲ್ಲ, ಅವ್ರ ಅಪ್ಪರ ಪರವಾಗಿ ಅವರು ಮಾಡ್ಕೊಂಡು ಓಡಾಡ್ತಾವ್ರೆ. ಈಗ MLA ಅವರೇ ಹೊಸಕೋಟೆಯಲ್ಲಿ, ಈಗ MP ಬಂದು ಬಚ್ಚೇಗೌಡರು ಇಲ್ಲಿ ಕೆಲಸ ಮಾಡೋ ಕಡೆ ಇಲ್ಲ ಪಾಪ. ಅವರು ಏನು ಮಾಡ್ತೀವಿ, ಅನುದಾನ ಇಲ್ಲ, ಮಾಡೋಕ್ಕಾಗಲಿಲ್ಲ. ಇನ್ನು BJP ಪಕ್ಷದವರು ಇದ್ದರೂ ಮಾಡ್ಬೋದಾಯಿತು, ಆದರೂ ಮಾಡಲಿಲ್ಲ. ಏನು ಮಾಡೋಕ್ಕಾಗ್ತದೆ? ಈಗ ಅವರು ಮನಸ್ಸಿನಿಂದ ಮಾಡಿದರೆ ಮಾಡ್ಬೋದಾಯಿತು, ಆದರೆ ಮಾಡಲಿಲ್ಲ. ಪಾಪ ಅವ್ರಿಗೇನೋ ಮಧ್ಯದಲ್ಲಿ ಕಾಲಾಂತರದಿಂದ ಏನೋ ಹುಷಾರಿಲ್ದಂಗೆ ಆಯಿತು, ಪಾಪ ಮಾಡಲಿಲ್ಲ. ಈಗ ಏನು ಮಾಡೋಕ್ಕಾಗ್ತದೆ? ಈಗ ನಮ್ಮ
ಸ್ಟೇಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ, ಉಪಯೋಗ ಆಗಿದೆ? ಉಪಯೋಗ ನೂರಕ್ಕೆ ನೂರು ಉಪಯೋಗ ಆಗೈತೆ ಸರ್. ಬಡವ್ರಿಗೆ ಇವತ್ತು ಎಷ್ಟೋ ಜನ ಬಡವ್ರುಗಳಿಗೆ ಬೇಜಾನು ಅನುಕೂಲ ಆಗೈತೆ. ಐದು ಗ್ಯಾರಂಟಿನೂ ಐದಕ್ಕೈದು ಸಕ್ಸಸ್ ಆಗಿದೆ, ಐದಕ್ಕೈದು ಸಕ್ಸಸ್ ಆಗಿದೆ. ವಿರೋಧ ಪಕ್ಷದವ್ರು ಹೇಳ್ಬೋದು ಅಷ್ಟೇ, ವಿರೋಧ ಪಕ್ಷದವ್ರು ಹೇಳ್ಬೋದು ಅಷ್ಟೇ, ಅದು ಅನುಕೂಲ ಆಗಿಲ್ಲ ಅದು ಅನಾನುಕೂಲ ಅಂತ. ಐದಕ್ಕೈದು ನೂರಕ್ಕೆ ನೂರು ಅದು ಸಕ್ಸಸ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ತುಂಬ ಒಳ್ಳೆ ಆಡಳಿತ ಕೊಟ್ಟಿದೆ ಅಂತ ಕೊಟ್ಟೈತೆ. ಸಿದ್ದರಾಮಯ್ಯ ಸರ್ಕಾರ ಏನು ಸಮಸ್ಯೆ ಇಲ್ಲ, ಬಡವ್ರಿಗೆ ಎಲ್ಲರಿಗೂ ಅನುಕೂಲ ಮಾಡ್ತಾರೆ. ಇನ್ನೂ ಮುಂದೆ ಅನುಕೂಲ ಆಗ್ತದೆ, ಅನುಕೂಲ ಮಾಡೇ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ಈಗ ಹಾಗಾದರೆ ಈ ಐದು ಗ್ಯಾರಂಟಿಯಿಂದಾಗಿ ಈ ಸಲ ಎಲೆಕ್ಷನ್ಗೆ ಎಫೆಕ್ಟ್ ಆಗತ್ತಾ? ಕಾಂಗ್ರೆಸ್ ಸರ್ಕಾರಕ್ಕೂ ಪ್ಲಸ್ ಆಗತ್ತಾ ಇದು? ಪ್ಲಸ್ ಆಗ್ತದೆ, ಏನು ಸಮಸ್ಯೆ ಇಲ್ಲ. ಬೇರೆ ಮೋದಿ ರಾಮ ಮಂದಿರ ಕಟ್ಟಿರೋದಕ್ಕೂ ನಮ್ಮ ಐದು ಗ್ಯಾರಂಟಿಗೂ ಏನು ಸಮಸ್ಯೆ ಇಲ್ಲ, ಏನು ತೊಂದರೆ ಆಗಲ್ಲ. ಈ ಸತಿ ಎಂ ಪಿ ಹೊಡಿತಾರೆ. ಇಲ್ಲ ಸರ್, ನಮಗೆ ಕಾಂಗ್ರೆಸ್ಸೇ ಒಳ್ಳೇದು ಮಾಡ್ತಾ ಇದೆ, ಬಡವ್ರ ಬಗ್ಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಆಮೇಲೆ ಈ ಫ್ರೀ ಆ ಬಗ್ಗೆ ಈ ಬಗ್ಗೆ ಏನಾದ್ರೂ ಅಷ್ಟೇ ಈ ಕಾಂಗ್ರೆಸ್ನವರು ಹೆಲ್ಪ್ ಮಾಡ್ತಾರೆ. ಈ ಮೋದಿ ಏನಪ್ಪ ಅಂತಂದರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಏನೂ ಮಾಡಲ್ಲ, ಎಲ್ಲ ಭರವಸೆ ಕೊಡ್ತಾರೆ ಅವರು, ಏನು ಪೂರೈಸಲ್ಲ ಅವರು. ಇವರು ಅನ್ನಭಾಗ್ಯ ತಿಂಗಳ ತಿಂಗಳ ನಮ್ಮ ಅಜ್ಜಿಗೆ ಆಗಲಿ ನಮ್ಮ ಅಮ್ಮಂಗೆ ಆಗಲಿ 2,000 ದುಡ್ಡು ಬರ್ತೈತೆ, ತುಂಬ ಹೆಲ್ಪ್ ಆಗ್ತೈತೆ ಒಂಥರ. ನಮಗೆ ಆಟೋ ಬಿಸ್ನೆಸ್ ಇಲ್ಲ ಆದರೂ ಪರವಾಗಿಲ್ಲ, ಬೇರೆಯವ್ರಿಗೆ ಹೆಲ್ಪ್ ಆಗ್ತೈತೆ. ಈಗ ಮಕ್ಕಳುಗಳು ಆಗಲಿ ಬೇರೆಯವರಾಗಿದ್ರೆ ತಂದೆ ತಾಯಿಗೆ ಇಟ್ಟಾಕಲ್ಲ ಈಗಿನ ಕಾಲದಲ್ಲಿ. ಕಾಂಗ್ರೆಸ್ ಸರ್ಕಾರ ಆದರೆ ಪ್ರತಿಯೊಬ್ಬರಿಗೂ ಅನ್ನ ಸಿಗ್ತದೆ, ತಿಂಗಳ ತಿಂಗಳ ದುಡ್ಡಿನ ಮಕ್ಕ ನೋಡಲ್ಲ. ವಯಸ್ಸಾದವರು ಅವ್ರಿಗೆ ದುಡ್ಡಿನ ಮಕ್ಕ ನೋಡೋಂಗೆ ಆಯ್ತೈತೆ ಈಗ. ನಮ್ಗೆ ಹಂಗಾಗಿ ಈ ಕಡೆ ಎಲ್ಲ ಕಾಂಗ್ರೆಸ್ಸೇ ಸರ್. ಕಾಂಗ್ರೆಸ್ಸಲ್ಲಿ ಅದು ಹೇಳಿ ನಾವು ಹೇಳಕ್ಕೆ ಬರಲ್ಲ ಸರ್. ಸೆಂಟ್ರಲ್ ರಾಹುಲ್ ಗಾಂಧಿ ಇದ್ದಾರೆ, ಸೋನಿಯಾ ಗಾಂಧಿ ಇದ್ದಾರೆ. ಹಾಂ, ಯಾರು ಬಂದಾದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಕಾಂಗ್ರೆಸ್ ಬಂದರೆ ಸಾಕು ಸರ್. ಮೋದಿ ಇರೋದ್ರಿಂದ ಎಂ ಪಿ ಆಗಿರೋದ್ರಿಂದ ಪ್ರೈಮ್ ಮಿನಿಸ್ಟರ್ ಮೋದಿ ಇದ್ದಾರೆ. ಹಾಂ, ಅದೇ ಕಾಂಗ್ರೆಸ್ಸಲ್ಲಿ ಯಾರು ಬರಬೇಕು ಅಂತ? ಹಾಂ, ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ? ಹಾಂ. ರಾಹುಲ್ ಗಾಂಧಿ ಅವ್ರಿಗೆ ಎಷ್ಟು ಸಮಸ್ಯೆ ಇಲ್ಲ ಅಂತ? ಅದು ಏ ಸಮಸ್ಯೆ ಮಲ್ಲಿಕಾರ್ಜುನ ಪರವಾಗಿ ಅಂದರೆ ಅವರೊಂದು ತೂಕದ ಮನುಷ್ಯ, ಅವರಿಗೆ ಗೊತ್ತಿರ್ತದೆ ವಯಸ್ಸು ಹುಡುಗರಿಂದ ಹಿಡಿದು ವಯಸ್ಸಾದ್ರ ಬಗ್ಗೆ ಅನುಭವಿಸ್ತಾರೆ ಅವರು. ಅವರು ಬಂದರೆ ಹೆಲ್ಪಿಂಗ್ ನೇಚರ್ ಇರುತ್ತೆ ಅಂತ ನಮ್ಮ ಅಭಿಪ್ರಾಯ. ಬಚ್ಚೇಗೌಡರು ಇಲ್ಲಿ ಏನು ಅಂತ ಕೆಲಸ ಮಾಡಿಲ್ಲ, ಆದರೂ ಇನ್ನು ಮುಂದಕ್ಕೆ ಏನಾದ್ರು ಮಾಡ್ತಾರೇನೋ ನೋಡೋಣ ಸರ್. ಇಲ್ಲ ಸರ್, ಏನು ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆಡಳಿತ ಕೊಟ್ಟಿದೆಯಾ? ಹೌದು ಸರ್, ಈಗ ಎಷ್ಟೋ ಜನ ಮನೆ ಒಳಗೆ ಯಾರು ಎಲ್ಲೂ ದೇವಸ್ಥಾನ ಆಗಲಿ ಹೊರಗಡೆ ಆಗಲಿ ಎಲ್ಲೂ ಹೋಗಿರಲ್ಲ ಯಾರೂ ಇಷ್ಟು ವರ್ಷಗಿಂದ. ಈಗ ಫ್ರೀ ಬಸ್ ಬಂದ್ಬಿಟ್ಟು ಪ್ರತಿಯೊಬ್ಬರೂ ಪ್ರತಿಯೊಂದು ಊರಿಗೂ ಹೋಗಿ ಬಿಡ್ತಾಯಿದ್ದಾರೆ ಜನಗಳು. ಆದರೂ ಅದಕ್ಕೆ ಏನಪ್ಪ ಅಂದರೆ ಕಾಂಗ್ರೆಸ್ ಆದ್ರೂ ಒಂದು ಹೆಲ್ಪಿಂಗ್ ನೇಚರ್ ಇದೆ ಕಾಂಗ್ರೆಸ್ಸಲ್ಲಿ. ಬಟ್ ಬೇರೆ ಸರ್ಕಾರ ಅಂದ್ರೂ ಬರೀ ನಾವು ಭರವಸೆ ಬೆಳಕು ಅಂತಂದ್ಬಿಟ್ಟು ಬರೀ ಅದು ಮಾಡ್ತೀನಿ ಇದನ್ನ ಮಾಡ್ತೀನಿ ಬರೀ ನೋಟ್ ಬ್ಯಾನ್ ಮಾಡ್ಬಿಟ್ಟು ನೋಡಿ ಎಷ್ಟು ಜನ ತೊಂದರೆ ಆಗೋಯ್ತೋ. ಎಷ್ಟೋ 1,000 ಕೋಟಿ ಹಗರಣ ತಂದುಬಿಡ್ತೀನಿ ಎಲ್ಲರಿಗೂ, 1,000 ಕೋಟಿ ದುಡ್ಡು ಹಾಕ್ತೀನಿ 1,000 ಕೋಟಿ ಎಲ್ಲ ಹಾಕಿ ಸರ್, ಏನು ಹಾಕಿದ್ರು ಎಲ್ಲ ನಾವು ಇದಾಗ್ಬಿಟ್ಟು ನಾವೆಲ್ಲ ಥರ ಸತೋದಂಗೆ ಆಗ್ಬಿಟ್ಟು ಈ ಬಿ ಜೆ ಪಿ ಸರ್ಕಾರ ಬಂದ್ಬಿಟ್ಟು. ಏನು ಪ್ರಯೋಜನ ಇಲ್ಲ ಸರ್, ಬರೀ ಸುಳ್ಳು ಮೋಸ ಬರೀ ಇದೆ. ಐದು ಗ್ಯಾರಂಟಿಯಿಂದಾಗಿ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗತ್ತಾ ಈ ಒಂದು ಎಲೆಕ್ಷನಲ್ಲಿ? ಸರ್ ಆಗುತ್ತೆ ಸರ್, 100% ಪ್ಲಸ್ ಆಗುತ್ತೆ. ಹೌದು ಸರ್, ಬದಲಾವಣೆ ಬೇಕು. ಹೌದು ಸರ್, ಬದಲಾವಣೆ ಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.